ಅಲ್ಲ ಸ್ವಾಮಿ 14 ಅದು ಸುತ್ತಾಗಿತ್ತು ಅದು ನಂತರ ನೀರೋಗಿದೆ ಅಲ್ಲ ನಂದು ನನ್ನ ಕಡೆ ನೀರೋಗಿದೆ ಯಾವ ಬೇಕ ಕೊಡ್ತೀನ ಇದು ಈ ಕೇಸು ಸುತ್ತಾಕಿದೆ ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೀರೋಗ ಡಿ ಕೆ ಮಾತಾಡ್ದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಸೋದ್ರೆ ಇವಾಗ ಎಸ್ ಐ ಟಿ ಬಗ್ಗೆ ಸೋಸಿಲ್ಲ ನಿನ್ನೆ ಕೂಡ ಅವರು ಸಿ ಬಿ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅಂದರೆ ಸಿ ಬಿ ಐ ಕೋರ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪುರ ಮಾಡಬೇಕು ಸಿ ಬಿ ಐ ಇರಲಿ ಯಾವುದು ಯಾವುದೇ ನಾನು ಯಾವುದಕ್ಕೆ ಇದ್ರೆ ನೋಡ್ರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಇದ್ದಾನೆ ಹಣ ಕೊಟ್ಟಿಲ್ಲ ಕ್ರೀಡೆ ಮಾಡ್ತಾನೆ ಸೋಪ್ತಾರೆ ಅವಾಗ ಅದಕ್ಕೆ ಮಾಡೋದು ದಯಸು ದೇಶದ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಫಿಕ್ಸ್ ಎಕ್ಸ್ಪೆಕ್ಟ್ಸ್ ಆಗಬೇಕು ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ದರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ ನೋಡ್ರಿ 4ನೇ ತಾರೀಕು ಹೇಳ್ತೀನಿ ಇಬ್ಬರು ಡಿ ಕೆ ಶಿವಕುಮಾರ್ ಅಲ್ಲ ನಮ್ಮ ಮೂರು ಹತ್ರಲ್ಲಿದ್ದಾರೆ ಆಮೇಲೆ ಯುವತರ್ನ 4ನೇ ತಾರೀಕು ನಂತರ ಅದು ಬೇರೆ ಕ್ವಶನ್ ಈಗ ಯಾಕಂದ್ರೆ ಸರ್ ರಜ್ವಲ್ ರೇವಣ್ಣ ಕೇಸ್ ಬೇಡ ಈಗ ನಾವು 4 ತಾರೀಕು ಜೂನ್ 4 ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ 4 ನಂತರ ನಿಮ್ಮ ಎಲ್ಲ ವಿಷಯನ ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿಬಿಐ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದು ರಿಸಲ್ಟ್ ಯಾರು ಈಗ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ಕುಲಕ್ಕ ನಕ್ಕೊಂದು ಕೂತಿದ್ರು ಇವತ್ತು ಒಬ್ಬರು ಬಂದರೆ ಈಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತಿಸಿರಿ ಆಡೋಕ್ಲೆ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು